ನಮ್ಮ ಎಸ್ ಎಂ ಕೃಷ್ಣಾರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದರು ಮತ್ತು ವಿದೇಶಾಂಗ ಸಚಿವರು ಆಗಿದ್ದರು, ಹಾಗೂ ಈ ರಾಜ್ಯಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಸೊ ಭಾಳಷ್ಟು ಸೇವೆಯನ್ನು ಕೂಡ ಈ ರಾಜ್ಯಕ್ಕೆ ಮಾಡಿದರೆ, ಈ ಬೆಂಗಳೂರು ಅವ್ರನ್ನ ನೆನೆಸ್ಕೊಳ್ಳುವಂತಹ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡಿದರು. ಆಮೇಲೆ ಶೈಕ್ಷಣಿಕ ಕ್ರಾಂತಿಗೂ ಕೂಡ ಕಾರಣರಾಗಿದ್ದರು ಸೊ ಅವರ ಅಧಿಕಾರಾವಧಿಯಲ್ಲಿ. ಸೊ ಅವರು ಇವತ್ತು ನಿಧನರಾಗಿರುವಂಥದ್ದು ನಮ್ಮೆಲ್ಲರಿಗೂ ದುಃಖಕರವಾದಂತಹ ಸಂಗತಿ. ಆ ವಿಚಾರವಾಗಿ ಇವತ್ತು ರಾಜ್ಯ ಸರ್ಕಾರ ನಾಳೆ ಅವರ ಶೋಕಾಚರಣೆ ವಿಚಾರವಾಗಿ ಒಂದಿನ ರಜವನ್ನು ಘೋಷಿಸಿದ್ದಾರೆ. ಅದಕ್ಕೆ ನಮ್ಮ ಸಂಘಟನೆಯನ್ನು ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸುತ್ತೆ, ಮತ್ತು ನಾವು ಕೂಡ ಅದನ್ನು ನಿರ್ಣಯವನ್ನು ತಗೊಂಡು ನಾಳೆ ರಜವನ್ನು ಘೋಷಿಸಿದ್ದೀವಿ. ಜೊತೆಗೆ ಅವರ ಕುರಿತು ಒಂದು ಶೋಕಾಚರಣೆಯನ್ನು ಕೂಡ ಮಾಡಬೇಕು ಅಂತ ನಾವು ನಿರ್ಧಾರವನ್ನು ತಗೊಂಡಿದ್ದೀವಿ. ಕರ್ನಾಟಕ ಸರ್ಕಾರ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಸ್ ಎಂ ಕೃಷ್ಣಾಜಿ ಅವರ ನಿಧನದ ಪ್ರಯುಕ್ತ ಶಾಲಾ ಕಾಲೇಜುಗಳಿಗೆ ರಜವನ್ನು ಘೋಷಿಸಿರುವ ಹಿನ್ನೆಲೆಯಲ್ಲಿ ಖಾಸಗಿ ಅನುದಾನರಹಿತ ಶಿಕ್ಷಣ ಸಂಸ್ಥೆ ಕ್ಯಾಂಪ್ಸ್ ಮನವಿ ಮಾಡುತ್ತೆ. ದಿವಂಗತ ಎಸ್ ಎಂ ಕೃಷ್ಣಾಜಿ ಅವರ ಅಪಾರವಾದ ಸೇವೆಯನ್ನು ಸ್ಮರಿಸಿ ನಾವು ಕೂಡ ಶಾಲೆಗಳಿಗೆ ರಜವನ್ನ ನೀಡೋದ್ರ ಮುಖಾಂತರ ಆಯಾ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ನಿರ್ಧಾರ ತೆಗೆದುಕೊಂಡು ನಮ್ಮ ನಮನವನ್ನ ಸಲ್ಲಿಸೋಣ ಅನ್ನತಕ್ಕಂತಹ ಕರೆಯನ್ನ ಕೊಡ್ತಾ ಇದ್ದೇವೆ. ಅನೇಕರಿಗೆ ಗೊಂದಲ ಇದೆ, ಸರ್ಕಾರಿ ಶಾಲಾ ಕಾಲೇಜುಗಳು ರಜಾ ಘೋಷಿಸಿದ್ದಾರೆ, ನಾವೇನ್ ಮಾಡಬೇಕು ಅನ್ನತಕ್ಕಂಥದ್ದು. ಇದು ಖಾಸಗಿ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳ ಸಂಘಟನೆಯ ಮುಖಾಂತರ ನಾವು ಕೂಡ ಸಲಹೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ನಮನವನ್ನು ಒಂದು ಉತ್ತಮವಾದ ದಕ್ಷ ಮುಖ್ಯಮಂತ್ರಿಗಳ ಅಗಲಿಕೆ ಹಿನ್ನೆಲೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಈ ರಜಾ ಶನಿವಾರದೊಂದು ಪೂರ್ತಿ ತರಗತಿಯ ನಡೆಸೋದ್ರ ಮುಖಾಂತರ ಕಾಂಪೌನ್ಸೇಟ್ ಮಾಡೋದು ಸಲಹೆ ಆಗಿ ನೀಡ್ತಾ ಇದ್ದೇವೆ. ಶಿಕ್ಷಣ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಎಸ್ ಎಂ ಕೃಷ್ಣಾಜಿಯವರ ಅಗಲಿಕೆ ನಮ್ಮೆಲ್ಲರಿಗೂ ತುಂಬಲಾರದ ನಷ್ಟವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸ್ತಾ, ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೆ ರಜಾ ನಾಳೆ ನಿಗದಿಯಾಗಿರುತ್ತೆ ಸರ್ಕಾರದ ನಿರ್ಧಾರದ ಪ್ರಕಾರ. ಹಾಗಾಗಿ ಇವತ್ತು ಯಾರೂ ಗೊಂದಲಕ್ಕೆ ಒಳಗಾಗದೆ ಇವತ್ತು ರಜಾ ಕೊಡುವಂತ ಅಗತ್ಯ ಇಲ್ಲ ಅಂತ ತಿಳುವಳಿಕೆಯನ್ನ ನೀಡೋದಕ್ಕೆ ಇಷ್ಟಪಡ್ತೇನೆ. ನಾಳೆ ಶಿಕ್ಷಣ ಸಂಸ್ಥೆಗಳಿಗೆ ರಜಾ ಕೊಡೋದು ಇತರೆ ರಜದ ಜೊತೆ ಹೊಂದಾಣಿಕೆ ಆಗುತ್ತೆ. ಶನಿವಾರ ಪೂರ್ತಿ ದಿನ ಮಾಡುವುದರ ಮುಖಾಂತರ ಅದನ್ನು ಬರ್ತಿಸಬಹುದು.